ಸಹಸ್ರ ಸಾಷ್ಟಾಂಗ ನಮಸ್ಕಾರಗಳು ನಿಜವಾದ ಕನ್ನಡಿಗರು ಇವತ್ತು ಸೈನಿಕರ ಗಡಿ ಆಚೆ ದೇಶವನ್ನ ಕಾಯ್ತಾರೆ ನೀವು ಗಡಿ ಆಚೆ ಕನ್ನಡವನ್ನ ಕಾಯ್ತಿದ್ದೀರಾ ವಿಶೇಷವಾಗಿ ಮಸ್ಕಟ್ ನಲ್ಲಿ ನಾವು ಕಬ್ಸಾ ಟ್ರೈಲರನ್ನ ವೀಕ್ಷಿಸುತ್ತಿದ್ದೀವಿ ಸಪೋರ್ಟ್ ಮಾಡಿ ಬ್ರದರ್ ಇಲ್ಲಿ ಗಂಡರಿಗೆ ಖಂಡಿತ ಮಾಡ್ತೀವಿ ನಾವೀಗ ನಾವು ಚಂದ್ರಿಕಾ ಕಬ್ಸಾ ಡೈರೆಕ್ಟರ್ ಆಲ್ ದಿ ವೆರಿ ಬೆಸ್ಟ್ ब्यूटिफुल वेलकमिंग बोर्ड अनेक सहृदयी कन्नड
ಕನ್ನಡ ಕಲಾರಾಧಕರು ಧನ ಸಹಾಯದಿಂದ ಹಿಡಿದು ಹಲವಾರು ರೀತಿಯ ನೆರವಿನ ಹಸ್ತ ಚಾಚಿದರು. ಅವರಿಗೆ ವೇದಿಕೆ ನೀಡಲು ಕಾರಣಕರ್ತರಾದರು. ಇದಾದ 4 ವರ್ಷಗಳ ನಂತರ ಅಬುದಾಬಿ ಕನ್ನಡ ಸಂಘದ ಅಧ್ಯಕ್ಷರಾದ ಶ್ರೀ ಸರ್ವೋತ್ತಮ ಶೆಟ್ಟಿಯವರು, ಶ್ರೀ ಬಿ ಆರ್ ಶೆಟ್ಟಿಯವರು, ಶ್ರೀ ಅಶೋಕ್ ಪೈಯವರು ಮತ್ತು ಶ್ರೀ ಮಂಜುನಾಥ್ ಸಾಗರ್ ಅವರು ಸಾಂಸ್ಕೃತಿಕ ಲೋಕದ ದೊಡ್ಡ ಕನಸನ್ನು ಸಾಕಾರಗೊಳಿಸಲು ಮುಂದಾದರು. 2004 ನವೆಂಬರ್ನಲ್ಲಿ ಪ್ರಥಮ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನ ಆಯೋಜನೆ ಮಾಡಿ ಅದ್ಭುತ ಯಶಸ್ಸನ್ನು ಗಳಿಸಿದರು. ಆ ಯಶಸ್ಸನ್ನು ಬೆನ್ನಿಗೆ ಕಟ್ಟಿಕೊಂಡ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನ ಬೇರೆ ಬೇರೆ ಕನ್ನಡ ಸಂಘದವರ ಆಮಂತ್ರಣಕ್ಕೆ ತಲೆಬಾಗಿತ್ತು. ಆ ಮೂಲಕ ಪ್ರತಿ ವರ್ಷ ಹೊಸ ದಾಖಲೆಗಳನ್ನು ಬರೆದು ದೈತ್ಯ ಹೆಜ್ಜೆಗಳನ್ನಿಡುತ್ತಾ ಮುಂದೆ ಸಾಗಿತು. ಸಿಂಗಾಪುರ, ದುಬೈ, ಆಸ್ಟ್ರೇಲಿಯಾ ಸೇರಿದಂತೆ ಈವರೆಗೆ 15 ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನಗಳು ಯಶಸ್ವಿಯಾಗಿ ನೆರವೇರಿವೆ. ಪ್ರಸ್ತುತ ಶ್ರೀ ಮಂಜುನಾಥ್ ಸಾಗರ್ ಮತ್ತು ಶ್ರೀ ಗೋನಾಸ್ವಾಮಿಯವರ ಪ್ರಯತ್ನದ ಫಲವಾಗಿ 16ನೇ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನ ಒಮಾನ್ನಲ್ಲಿ ನಡೆಯುತ್ತಿದೆ. 2 ವರ್ಷದ ಮೊದಲೇ ಶ್ರೀಯುತ ಪ್ರಸಾದ್ ಮತ್ತು ಡಾಕ್ಟರ್ ಸತೀಶ್ ನಂಬಿಯಾರ್ ಅವರು ಇದಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡಿದ್ರು. ಆದರೆ ಕೋವಿಡ್ ಕಾರಣಗಳಿಂದಾಗಿ ಈ 2 ವರ್ಷಗಳಿಂದ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನದ ತೇರು ನಿಂತೇ ಇತ್ತು. ಆದರೆ ಈಗ ಮತ್ತೆ ಹೊಸ ಆಶಯ ಮತ್ತು ಭರವಸೆಗಳೊಂದಿಗೆ ಕನ್ನಡ ಸಂಘ ಮಸ್ಕಟ್ ಸಹಯೋಗದೊಂದಿಗೆ ಮತ್ತು ಒಮಾನ್ ಕನ್ನಡಿಗರ ಸಹಾಯದೊಂದಿಗೆ ಮಸ್ಕಟ್ನಲ್ಲಿ ವಿಜೃಂಭಿಸಲು ಆಯ್ಕೆಯಾಗಿದೆ. ಕನ್ನಡಕ್ಕಾಗಿ ಕೈ ಜೋಡಿಸುತ್ತಿರುವ ಕನ್ನಡದ ಈ ಹಬ್ಬ ನಿಜಕ್ಕೂ ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಭ್ರಮ. ಕನ್ನಡದ ಈ ಹಬ್ಬಕ್ಕೆ ಶ್ರೀಯುತ ಬಸವರಾಜ ಬೊಮ್ಮಾಯಿಯವರು, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಶ್ರೀಯುತ ಬಿಸಿ ನಾಗೇಶ್, ಮಾನ್ಯ ಶಿಕ್ಷಣ ಸಚಿವರು, ಕರ್ನಾಟಕ ಸರ್ಕಾರ ಮತ್ತು ಶ್ರೀಯುತ ಸಿಟಿ ರವಿ, ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು ಸೇರಿದಂತೆ ಹಲವಾರು ಮಹನೀಯರನ್ನು ಶ್ರೀಯುತ ಪ್ರಸಾದ್ ಹಾಗೂ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನದ ತಂಡ ಭೇಟಿಯಾಗಿ ಆಹ್ವಾನ ಪತ್ರಿಕೆ ನೀಡಿದ್ದರು. ಈ ಬಗ್ಗೆ ಗಣ್ಯರು ಕೂಡ ಹರ್ಷ ವ್ಯಕ್ತಪಡಿಸಿ ಪಾಲ್ಗೊಳ್ಳುವುದಾಗಿ ತಿಳಿಸಿದ್ರು. ಆದರೆ ಕೆಲಸದೊತ್ತಡದಿಂದ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಲ್ಲ. ಆದರೂ ತಮ್ಮ ಶುಭಾಶಯವನ್ನು, ಹಾರೈಕೆಯನ್ನು ನಮಗೆ ಕಳಿಸಿದ್ದಾರೆ. ಈ ಎಲ್ಲರ ಆಶೀರ್ವಾದದೊಂದಿಗೆ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗುವ ನಂಬಿಕೆ ನಮ್ಮದು. ನಮ್ಮ ಭಾರತೀಯ ಚಿತ್ರರಂಗದ ಹೆಮ್ಮೆಯ ನಟರು, ನಿರ್ದೇಶಕರು, ಚಿತ್ರ ಕಥೆಗಾರರು, ನಿರ್ಮಾಪಕರು ಈಗ ಪ್ರಜಾಕೀಯದ ಮೂಲಕ ರಾಜಕೀಯದಲ್ಲೂ ಹೊಸ ಮೈಲಿಗಲ್ಲು ಸ್ಥಾಪಿಸಲು ಸಿದ್ಧರಾಗಿರುವ ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ ಶ್ರೀಯುತ ಉಪೇಂದ್ರ ಅವರು ಪ್ರೀತಿಯ ಕರೆಯನ್ನು ಮನ್ನಿಸಿ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ನಮ್ಮ ಅದೃಷ್ಟವೇ ಸರಿ. ಇನ್ನು ಟಗರು ಸಿನಿಮಾದ ನಿರ್ಮಾಪಕರಾದ ಶ್ರೀಯುತ ಶ್ರೀಕಾಂತ್ ಅವರು, ಕಬ್ಜಾ ಚಿತ್ರದ ನಿರ್ದೇಶಕರಾದ ಶ್ರೀಯುತ ಆರ್ ಚಂದ್ರು ಅವರು ನಮ್ಮ ಈ ಸಮ್ಮೇಳನದಲ್ಲಿರುವುದು ನಮಗೆ ಹರ್ಷ ತಂದಿದೆ. ಇನ್ನು ಶ್ರೀಯುತ ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ರವರು, ವಿಶ್ರಾಂತ ಕುಲ ಸಚಿವರು, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯ, ಇವರು ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನದ ಅಧ್ಯಕ್ಷರಾಗಿರುವುದು ನಮಗೆ ಹೆಮ್ಮೆಯ ಸಂಗತಿ. ಶ್ರೀಯುತ ಡಾಕ್ಟರ್ ಆರತಿ ಕೃಷ್ಣ, ಮಾಜಿ ಉಪಾಧ್ಯಕ್ಷರು, ಆನಿವಾಸಿ ಕನ್ನಡಿಗರ ಕೋಶ ಕರ್ನಾಟಕ ಸರ್ಕಾರ, ಇವರು ಕೂಡ ನಮ್ಮ ಈ ಸಮ್ಮೇಳನದಲ್ಲಿರುವುದು ನಮಗೆ ಸಂತಸ ತಂದಿದೆ. ಇದರೊಂದಿಗೆ ಹಲವಾರು ಗಣ್ಯರು ನಮ್ಮೊಟ್ಟಿಗೆ ಈ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನದಲ್ಲಿದ್ದಾರೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಸಮ್ಮೇಳನವು ನಡೆಯುತ್ತಿರುವುದು ನಿಜಕ್ಕೂ ನಮಗೆ ಸಾರ್ಥಕತೆಯ ಕ್ಷಣಗಳು. ನಿಮ್ಮ ಪ್ರೀತಿಯ ಹಾರೈಕೆಯೊಂದಿಗೆ ನಮ್ಮ ಕನ್ನಡದ ಹಬ್ಬ ಮತ್ತಷ್ಟು ಶ್ರೀಮಂತವಾಗಿದೆ. ಇನ್ನು
ಪ್ರತಿಯೊಬ್ಬರು ಕೂಡ ಪ್ರೀತಿಯಿಂದ ವಿಶೇಷ ಗಮನ ಹರಿಸಿ ಈ ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ಮಾಡಲು ಮುಂದಾಗಿದ್ದು ನಮ್ಮೊಳಗೆ ಹೊಸ ಹುರುಪು ಮೂಡಿಸಿದೆ. ಈ ನಿಟ್ಟಿನಲ್ಲಿ ಇನ್ನಷ್ಟು ಕನ್ನಡದ ಕೆಲಸಗಳನ್ನು ಮಾಡಲು ಭರವಸೆ ಸಿದ್ಧವಾಗಿದೆ. ಕನ್ನಡದ ಸಂಘದ ಪದಾಧಿಕಾರಿಗಳು ಸಾಕಷ್ಟು ಶ್ರಮ ವಹಿಸಿ ಯೋಜನೆಗಳನ್ನು ರೂಪಿಸಿ ಅದನ್ನು ಅನುಷ್ಠಾನಕ್ಕೆ ತರುವಲ್ಲಿ ಹಗಲಿರುಳು ಪ್ರಯತ್ನಿಸಿದ್ದಾರೆ. ಈ ನಿಟ್ಟಿನಲ್ಲಿ ಅವರ ಮುತುವರ್ಜಿಗೆ ಮತ್ತು ಶ್ರಮದಾನಕ್ಕೆ ನಮ್ಮ ವಿಶೇಷ ಧನ್ಯವಾದಗಳು. ಈ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನದಲ್ಲಿ ಹಾಸ್ಯ ಕಾರ್ಯಕ್ರಮದ ರಸದೌತಣ, ಜನಪದ ಕಲಾ ಪ್ರಕಾರಗಳ ದೇಸಿ ಅನುಭವ, ಭರತನಾಟ್ಯದ ದೈವೀಕತೆ, ಮೈ ನಗರೇಳಿಸುವ ಡೊಳ್ಳು ಕುಣಿತದ ಸಂಭ್ರಮ ಸೇರಿದಂತೆ ಕರ್ನಾಟಕದ ಎಲ್ಲ ಕಲಾ ಪ್ರಕಾರಗಳನ್ನು ನೀವಿಲ್ಲಿ ಕಾಣಬಹುದು. ಈ ಎಲ್ಲ ಕಲಾವಿದರು ನಮ್ಮೊಟ್ಟಿಗಿರುವುದು ಸಂಭ್ರಮವೇ ಸರಿ. ಕನ್ನಡದ ಕೊಟ್ಟಿ ಬೆಸೆಯುತ್ತಿರುವ ಈ ಎಲ್ಲ ಕಲಾವಿದರ ಕೀರ್ತಿ ಇನ್ನಷ್ಟು ವಿಸ್ತಾರವಾಗಲಿ, ಆ ನಿಟ್ಟಿನಲ್ಲಿ ಈ ವೇದಿಕೆ ಎಲ್ಲರನ್ನು ಹರಸಲಿ ಎಂದು ಶುಭ ಹಾರೈಸುತ್ತೇವೆ. ಈ ಹಿನ್ನೆಲೆಯಲ್ಲಿ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನ ಇನ್ನು ಎತ್ತರಕ್ಕೇರಲಿ, ಅವಕಾಶಕ್ಕಾಗಿ ಕಾದು ಕುಳಿತವರ ಭರವಸೆಯ ಬೆಳಕಾಗಲಿ, ಅವರೆಲ್ಲರ ಪ್ರಾರ್ಥನೆಗೆ ಉತ್ತರವಾಗಿ ಕನ್ನಡವನ್ನು ವಿಶ್ವದೆಲ್ಲೆಡೆ ಶ್ರೀಮಂತಗೊಳಿಸಲಿ ಎನ್ನುವ ಆಶಯದೊಂದಿಗೆ ಕನ್ನಡ ಸಂಘ ಮಸ್ಕಟ್ ಸಹಯೋಗದೊಂದಿಗೆ ಮತ್ತು ಒಮಾನ್ ಕನ್ನಡಿಗರ ಸಹಾಯದೊಂದಿಗೆ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನದ ಮಹಾ ಸಂಭ್ರಮ. ಬನ್ನಿ ಕನ್ನಡದ ಕಣ್ಮಣಿಗಳೇ, ಕನ್ನಡಪ್ಪನ ಕೈಗೂ ಸಾಗೋಣ, ನಕ್ಕು ನಲಿಯೋಣ, ಕನ್ನಡದ ತೇರನ್ನು ಎಳೆಯೋಣ. ಜೈ ಭಾರತ ಮಾತೆ, ಜೈ ಕರ್ನಾಟಕ, ಜೈ ಭುವನೇಶ್ವರಿ. Sultanate of Oman, Mr. Nader Nasser Al Rawahi. Sir, we welcome you on stage. With pride and privilege, let me welcome Chief Retail and Digital Banking MBO, Mr. Tariq Atik Khan on stage. ನಮ್ಮ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಇವತ್ತು ಕನ್ನಡ ರಾಜ್ಯೋತ್ಸವದ ಜೊತೆ ಜೊತೆಗೆ ಒಮಾನ್ನಲ್ಲಿ ನಾವು ನ್ಯಾಷನಲ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಒಮಾನ್ ನ್ಯಾಷನಲ್ ಡೇ ಕಾರ್ಯಕ್ರಮ ಶುರು ಮಾಡೋದಕ್ಕೂ ಮುಂಚೆ ಎರಡೂ ದೇಶಗಳ ನ್ಯಾಷನಲ್ ಅಂತಮ್ನ ಹೇಳಲಾಯ್ತು. ನಂತರ ಅವತ್ತಿನ ದಿನನೇ ಒಮಾನ್ ನ್ಯಾಷನಲ್ ಡೇ ಆಗಿದ್ರಿಂದ ಕೇಕ್ ಕಟಿಂಗ್ ಸೆಲೆಬ್ರೇಷನ್ ಕೂಡ ಮಾಡಿದಾಯ್ತು. ಅದಾದ ನಂತರ ಒಂದಾದ ನಂತರ ಒಂದೊಂದು ಪ್ರೋಗ್ರಾಮ್ಗಳು ಸ್ಟಾರ್ಟ್ ಆಯ್ತು. ಅದೇ ನಮ್ಮ ಮೇಡಮ್ ಅವ್ರು ಹೇಳೋರೆ, ನಿಮ್ಮ ವಯಸ್ಸು ಚೆನ್ನಾಗೈತೆ ಅಂದ್ರು. ವಯಸ್ಸಾ? ನಿಮ್ನೇ ಬುಕ್ ಮಾಡಕ್ ಹೇಳವ್ರೆ ಅಂದ್ರು. ಇದೇನು ವಯಸ್ಸು ಬುಕ್ಕಿಂಗ್ ಅಂತಾರೆ ಅಂತ ನೋಡಿದ್ರೆ ಆಮೇಲೆ ಗೊತ್ತಾಯ್ತು ನಿಮ್ಮ ವಾಯ್ಸ್ ಚೆನ್ನಾಗಿದೆ, ನಿಮ್ಮನ್ನ ನಮ್ಮ ಮೇಡಮ್ ಬುಕ್ಕಿಂಗ್ ಮಾಡಕ್ ಹೇಳವ್ರೆ ಅಂತ. ಸರಿ ನೋಡ್ತಾ ಇದ್ದೀನಿ. ಆಮೇಲೆ ಎಷ್ಟೋ ಸತಿ ದುಬೈ ಕೊಟ್ಟು ಶೂಟ್ ಮಾಡಿದೀವಿ,
ಇಷ್ಟು ಸುಂದರವಾದಂತ ಊರು ಇಲ್ಲಿ ಬಂದು ಶೂಟ್ ಮಾಡಿಲ್ಲ ಅಂತ ಹೊಟ್ಟೆ ಉರಿದೋಯ್ತು ಜೋಳ ಅಷ್ಟು ಅದ್ಭುತವಾಗಿ ಒಂದ್ ಕಡೆ ಬೆಟ್ಟ ಒಂದ್ ಕಡೆ ಸಮುದ್ರ ಒಂದು ಸ್ವಚ್ಛವಾದಂತ ಊರು ಎಂತ ಅದೃಷ್ಟವಂತರು ನೀವು ನಿಜವಾಗ್ಲು ತುಂಬಾ ತುಂಬಾ ಸಂತೋಷ ಆಯ್ತು ಇನ್ಮೇಲೆ ಮತ್ತೆ ಮತ್ತೆ ಬರ್ತಾ ಇರ್ತೀನಿ ಸಿಗ್ತಾ ಇರ್ತೀನಿ ಸಾಷ್ಟಾಂಗ ನಮಸ್ಕಾರಗಳು ನಿಜವಾದ ಕನ್ನಡಿಗರು ಇವತ್ತು ಸೈನಿಕರ ಗಡಿ ಆಚೆ ದೇಶವನ್ನು ಕಾಯ್ತಾರೆ ನೀವು ಗಡಿ ಆಚೆದು ಕನ್ನಡವನ್ನು ಕಾಯ್ತಾ ಎಲ್ಲ ಕನ್ನಡಿಗರ ಪರವಾಗಿ ನಿಮಗೆ ಶುಭಾಶಯಗಳು ಇಲ್ಲಿ ಕಬ್ಜಾ ಮೂವಿ ಟ್ರೈಲರ್ ಕೂಡ ಮತ್ತೊಮ್ಮೆ ಪ್ಲೇ ಮಾಡಿದ್ರು
खंडित ಸೆಕೆಂಡ್ ಡೇ ಪ್ರೋಗ್ರಾಂ ಬೆಳಿಗ್ಗೆಯಿಂದನೇ ಶುರುವಾಗಿತ್ತು, ಹಾಗಾಗಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಮಾಡಿದ್ರು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎರಡು ದಿನದ ನಮ್ಮ ಕನ್ನಡದ ಹಬ್ಬ ಮಸ್ಕತ್ನಲ್ಲಿ ಹೇಗಾಯ್ತು ಅಂತ ಹೇಳಿ. ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಮತ್ತೊಂದು ಹೊಚ್ಚ ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಸರ್ವೇ ಜನೋ ಸುಖಿನೋ ಭವಂತು, ಟೇಕ್ ಕೇರ್. ಹಾಗೆ ಮತ್ತೊಮ್ಮೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು.